Silli Lalli, Silli Lalli, Silli Lalli, wow wow. ಇರೋದು ಯಾಕೆ ಅಂತ ಅಣ್ಣನ್ ಭಯ, ಯಾಕೆ ಹೆಂಡತಿನ್ ಕಂಡ್ರೆ ಭಯ, ನಿಮ್ಮನ್ ಕಂಡ್ರೆ ಅಲ್ಲ, ನಿಮ್ ಭಾಷಣ ಕೇಳಕ್ ಒಪ್ಕೊಂಡ್ಮೇಲೆ ನೀವು ಕರ್ಕೊಂಡ್ ಬರ್ಬೇಕಾಗಿತ್ತು. ನೀವು ಫಂಕ್ಷನ್ಗೆ ಬರ್ಬೇಕಾಗಿತ್ತು. ಅದು ಹೇಗೆ ಸಾಧ್ಯ? ಅವ್ರು ತೀರ್ಕೊಂಡಿದ್ರಲ್ಲ, ಆ ದುಃಖದಲ್ಲಿದ್ದೆ. ಅದೇ ಮೂಡಲ್ಲಿ ನಿನ್ನ ಕರ್ಕೊಂಡ್ ಬರಕ್ಕಾಗತ್ತಾ? ನೀನ್ ಬದುಕಿರೋಳ್ ತಾನೆ? ನಾನು ನಿನ್ನ ರೂಪಕ್ಕೆ ಮರಳಾಗಿದ್ದೇನೆ, ಫುಲ್ ಸ್ಟಾಪ್. ನೀನು ಯಾವಾಗ ಎಲ್ಲಿ ಸಿಕ್ಕರೂ ನನಗೆ ಆನಂದವಾಗುತ್ತದೆ ಎನ್ನುತ್ತಾರೆ, ಫುಲ್ ಸ್ಟಾಪ್. ಅದಕ್ಕೆ ಆ ಚೆಲುವೆ ಮುಗುಳು ನಕ್ಕು, ಹಾಗಾದರೆ ನೀನು ಸದಾ ನನ್ನನ್ನು ಹಿಮ್ಮಾಲಿಸು ಎನ್ನುತ್ತಾರೆ, ಫುಲ್ ಸ್ಟಾಪ್. ಎಸ್ಸಿಲ್ಲಿ ನೀನ್ ಸ್ವಲ್ಪ ಸುಮ್ಮನಿರು. ಏನ್ರಿ, ಅವಳು ಓದ್ತಿರುವಾಗ ನೀವು ಹೀ ಅಂತ ಹಲ್ಗಿಂಚ್ತಾ ಇದ್ದೀರಾ? ಯಾವಾಗ್ಲೂ ಲೇಡಿ ಪೇಷಂಟ್ಸ್ ಮೇಲೆ ಕಣ್ಣು ನಿಂಗೆ. ಆಯ್ತು ಕಣೆ ಮಾಡಾಯ್ತಿ, ಇನ್ಮೇಲಿಂದ ಸುಂದರವಾದ ಹುಡುಗಿಯರನ್ನ ಕಾಯಿಲೆ ಬಿಡಿಸ್ಬಿಡಪ್ಪ ಮುರಾರಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಪೇಷಂಟ್ ಈ ಕ್ಲಿನಿಕ್ ಕಳಿಸ್ಕೊಡು, ಆಗ ನಿನಗೆ ಈ ಊದ್ಗಡ್ಡೆ ಹಚ್ಚಿ ಪೂಜೆ ಮಾಡ್ತೀನಿ. ನನ್ನ ಮನಸ್ಸನ್ನ ಬೇಗ ಅರ್ಥ ಮಾಡಿಕೊಂಡು ಪೇಷಂಟ್ ಕಳಿಸ್ತಲ್ಲ. ನೀವು ಯಾವುದಕ್ಕೂ ಹೆದರ್ಕೋಬೇಡಿ, ಕಾಲಲ್ಲಿ ಒಂದು ಸಣ್ಣ ಕ್ರ್ಯಾಕ್ ಆಗಿದೆ ಅಷ್ಟೇ.
ಮಾಡ್ತಾರೆ. ನೀವು ಹಿಡಿಪ್ಪ. ಅವತ್ತು ಗಂಧದ ಕಡ್ಡಿ ಹಚ್ತೀವಿ. ಒಂದು ಹೇಳ್ತೀನಿ, ಇಲ್ಲ ಅಂದೆ ಕೇಳ್ತೀಯ ಡಾಕ್ಟ್ರೆ? ಮುಂದಕ್ಕೆ ಹಾಡಿ. ರೇಪು ಬ್ಯಾಂಡೇಜ್ ಹಾಕ್ತೀನಿ, ಕಾಲನ ಮೇಲೆ ಇಡ್ತೀಯ. ಹೊರಗಡೆ ಒಂದು ರೌಂಡ್ ಓಡಾಡ್ಕೊಂಡು ಎಕ್ಸ್ರೇ ತೆಗೆಸ್ಕೊಂಡು ಮುಂಬಣ. ಒಳ್ಳೆ ಕೆಲಸ ಮಾಡಿದ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀರ ಗೊತ್ತಾ. ಥ್ಯಾಂಕ್ ಯು ವಿಶಾಲು. ಡಾಕ್ಟರ್ ಇನ್ ಮುಂದೆ ಯಾವ ಹುಡುಗಿನಾರು ಮಾತಾಡ್ಸದಿರ್ಲಿ ಕಣ್ಣೆತ್ ಕೂಡ ನೋಡಲ್ಲ. ಅಭ್ಯಂತರ ಇಲ್ಲ ಅಂದ್ರೆ ಇಲ್ಲೇ ಪಕ್ಕದ ಕ್ರಾಸ್ ಅಲ್ಲಿ ಎಕ್ಸ್ರೇ ಕ್ಲಿನಿಕ್ ಇದೆ, ನಾನು ನಿಮ್ಮನ್ನ ಮಲ್ಲಿಗೆ ದಂಡೆ ತರ ಎತ್ಕೊಂಡು ಹೋಗ್ಬಿಡ್ತೀನಿ. ನಮ್ ಜನ ಸಿನಿಮಾ ನೋಡ್ ಹಾಳಾಗ್ಬಿಟ್ಟಿದ್ದಾರೆ. ಅಯ್ಯೋ, ರಸ್ತೆನೆಲ್ಲ ಹೊತ್ಕೊಂಡು ಹೋಗಕ್ ಶುರು ಮಾಡ್ಬಿಟ್ಟಿದ್ದಾರೆ. ನಮ್ಮ ಏರಿಯಾದಲ್ಲಿ ಇದೆಲ್ಲ ನಡೆಯಕ್ ಬಿಡಬಾರ್ದು, ಯಾರು ಯಾರನ್ನು ಹೊರಬಾರ್ದು. ಬನ್ನಿ ನೋಡೋಣ ಯಾರು ಅಂತ. ಅಣ್ಣ, ನೀನ್ ನಮ್ಮಣ್ಣ. ಏನ್ ಇವಾಗ ನೋಡ್ರಿ, ಇವಳು ನನ್ನ ಹೆಂಡತಿ, ನಾನು ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ ಕೂದ್ರೆ ನಮ್ ಮೈದಾನ, ನೀವು ಸ್ವಲ್ಪ ಸಮಾಧಾನ. ಆದ್ರೆ ಈ ಶರ್ಟ್ ಗುಂಡಿ ನಾನೇ ಹೊಲ್ದಿದ್ದೀನಿ. ಓಹೋ, ಈ ತರ ಗುಂಡಿ ಶರ್ಟ್ ಗಳು ಸಿಗದೇ ಇಲ್ವಾ? ಇವಳು ಬೇಕಾದಷ್ಟು ಗುಂಡಿ ಹೊಲ್ದಿದ್ದಾಳೆ. ಅವ್ರ ಶೂ ನೋಡಿ, ನಮ್ಮ ಅಣ್ಣನ ಶೂ ತರನೇ ಇದೆ. ಏನೋ ಶೂ ಕಂಪ್ನಿಯವರು ಒಂದ್ ರಸ್ತೆ ಮಧ್ಯದಲ್ಲಿ ಗಂಡ ಹೆಂಡತಿನ ನಿಲ್ಸಿ ಅವಮಾನ ಮಾಡಿ ಅನುಮಾನ ದೃಷ್ಟಿಯಲ್ಲಿ ನೋಡೋದು ದೊಡ್ಡ ತಪ್ಪು. ಮನುಷ್ಯರಿಗೆ ಮ್ಯಾನರ್ಸ್ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ನಡೀರಿ, ನಾ ಹೋಗೋಣ. ನಡಿ ಈ ತರ ತಡಿತಿದ್ಯಾ? ಇನ್ನೇನ್ ಟ್ರಾಫಿಕ್ ಪೊಲೀಸಾ? ನನ್ನ ಹತ್ರ ಡಿಎಲ್, ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್ ಎಲ್ಲ ಇದೆ. ರೋಡ್ ಅಲ್ಲಿ ಅದ್ ಯಾವಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಿದ್ದು ನಾನು ನೋಡಿದೆ. ಯಾರ್ರೀ ಅವಳು? ನೀನ್ ತಲೆಗಿಲ್ಲ ಕೆಟ್ಟಿದ್ದೇನೆ ನಾನು ಯಾವಳನ್ನ, ಅದು ರಸ್ತೆಯಲ್ಲಿ. ನಾನು ಕೇಳಿದೆ, ಏನೋ ನನಗೆ ಆದಿತಾಳ ಹಾಕುತ್ತಿರುವಿರಾ? ಏ ನಂಬಿಡರ್ಲಿ, ನಾನು ನಿನಗೆ ಪ್ರಾಮಿಸ್.
ಅವನು ನಂತರನೇ ಇದ್ರೆ ಅವನು ತೋ ಹನುಮಾನ ಸಂಸಾರ ಕೆಡಿಸ್ತೋ. ಇದು ದೇವ್ರ ತರ ಪ್ರತ್ಯಕ್ಷ ಆಗ್ಬಿಟ್ರಿ. ಹೌದು ಮುರಾರಿ ಅಂತ ಅನ್ಕೊಳ್ಳಿ, ನಾನೇ ನಿಮ್ಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಎಕ್ಸ್ರೇ ರಿಪೋರ್ಟ್ ಬಂದಿದೆ. ಓ ಹೌದಾ, ತೋರಿಸಿ. ಈಗ ಹೋದ್ರೆ ಹುಷಾರಾಗ್ಬಿಡ್ತಾರೆ. ಅದಕ್ಕೆ ಎರಡೆರಡು ತಗೊಳ್ಳಿ, ಎಲ್ಲ ಸರಿ ಆಗ್ಬಿಡುತ್ತೆ. ನಾನು ಹೋಗಿ ಬರಲ್ಲ. ನಿಮ್ ವೈಫ್ಗೆ ಅನುಮಾನ ಬಂದಿಲ್ವಾ? ಅವತ್ತು ನನ್ನ ಜೊತೆ ನೋಡಿ, ಟೇಕ್ ಕೇರ, ಬಾಯ್. ನಾನ್ ಅವಳಿಂದ ಹೋಗಿದ್ದಲ್ಲ, ಅವಳೆ ನನ್ನಿಂದ ಬರ್ತಿದ್ಲು. ಸುಳ್ಳು, ಇದು ಅಪ್ಪಂಗು ಅಮ್ಮಂಗು ಹೇಳಿ ಮಾಡಿಸ್ತೀನಿ. ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ನಾವ್ ಬಂದಿರೋ ಕೆಲ್ಸ ನೋಡೋಣ. ಮನೇಲೇ ಇದಾನಂತೆ. ಒಂದ್ ನಿಮಿಷ ಇರಿ, ಲ್ಯಾಂಡ್ಲೈನಿಗೆ ಕಾಲ್ ಮಾಡ್ತೀನಿ. ನಿಮ್ ಅನುಮಾನ ಕಟ್ಕೊಂಡು ಸುಮ್ನೆ ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡ್ವಿ, ನಡೀರಿ ಮನೆಗೆ ಹೋಗೋಣ. ಬೆಳಿಗ್ಗೆಯಿಂದ ಇಲ್ಲೇ ಬಿದ್ದಿದ್ದೀನಿ. ಡಾಕ್ಟ್ರೆ, ನೀವೆಲ್ಲೂ ಹೋಗ್ಲೇ ಇಲ್ವಾ? ಅಣ್ಣ, ನಿನ್ ಬಗ್ಗೆ ಇವ್ರುಗಳಿಗೆ ಅನುಮಾನದ ಪಿಶಾಚಿ ಬಂದಿದೆ. ಕಂದ, ನಿಮ್ ಮತ್ತೆ ಯಾವಾಗ್ಲೂ ನನ್ ಮೇಲೆ ಅನುಮಾನ ಪಡ್ತಾನೆ ಇರ್ತಾಳೆ. ಲೇ ನಂಬಿಡರ್ಲಿ, ನೀನ್ ಇದೇ ತರ ಅನುಮಾನ ಪಡ್ತಾ ಇರೋ ಅನುಮಾನ ಎಲ್ಲ ನಿಜ ಮಾಡ್ಬಿಡ್ತೀನಿ.
ವಿಟ್ಲಿಂಗ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ಅವನು ಚಿನ್ನದಂತವನು ಅಂತ ಹೇಳಿದೆ. ಆಹಾ ಬಳಂಗರಂಗ, ಥ್ಯಾಂಕ್ ಯು ಕಣೋ, ನಿನ್ನಂತ ಒಬ್ಬ ಗೆಳೆಯ ಇರೋದೇ ನನಗೆ ಸಂತೋಷದ ವಿಷಯ. ನಮ್ಮ ಬೇಕಾಗಿಲ್ಲ, ನೀವ್ ಇವತ್ತು ಇಡೀ ದಿನ ಮನೇಲೆ ಇರಿ, ಕುತ್ಕೊಳ್ರಿ. ರೀ ನಂಗ್ ಯಾಕೋ ನಿಮ್ ಮೇಲೆ ಡೌಟ್, ನೀವ್ ನನ್ನಿಂದ ಏನೋ ಮುಚ್ಚಿಡ್ತಾ. ನಾನ್ ಹೇಳ್ದೆ ಅದಕ್ಕೆ ಎದ್ದೇಳ್ರಿ. ನೀನೇನ್ ತಾಮಸ್ ಅಲ್ಲ, ಎಡಿಸನ್ ಅಲ್ಲ, ವೈಫ್ ಆಫ್ ಮೆಡಿಸನ್. ಮುರಾರೇ ತೆಗಿಯಬಾಗಲ್ಲ. ಈಗ್ಲೇ ಬಾ, ಬೇಗ ಬಾ, ಹೆಂಗಿದ್ಯೋ ಹಂಗೆ ಬರ. ಚಿಂತೆ ಮಾಡಬೇಡ ಗೆಳೆಯ, ಈ ನಿನ್ನ ಹೃದಯ ಗೆದ್ದ ಗೆಳೆಯ ರಂಗ ಸೂಪರ್ ಸುಪ್ರೀಂ ಐಡಿಯಾ ಕೊಡ್ತೀನಿ, ಜಸ್ಟ್ 10,000. ಖಂಡಿತ ಸಾಧ್ಯ ಇಲ್ಲ ಅವ್ರು. ನನ್ನ ನಂಬಿ ಪ್ಲೀಸ್, ಪ್ಲೀಸ್. ನಿಮ್ಮನ್ನ ನಂಬಿ ಏನು ಪ್ರಯೋಜನ? ಹಾಗಂದ್ರೆ ನಾನೇ ಇವಳು ಗಂಡ, ನಿಮಗ್ ಸಂಶಯ ಇದ್ರೆ ಹೇಳಿ, ನಾನ್ ನಿಮ್ ಮನೆಗೆ ಬಂದ್ಬಿಡ್ತೀನಿ, ನಡೀರಿ ಹೋಗೋಣ, ಹಿಡ್ಕೊಳ್ಳಿ ಕೈ. ಸಾರಿ ಮೇಡಮ್, ಬನ್ನಿ ಹೋಗೋಣ, ನಮ್ಗೇನ್ ಕರ್ಮ. ವಿಶಾಲು, ಇವ್ರು ನಿಜವಾಗ್ಲೂ ನನ್ ಗಂಡ ಅಲ್ವಾ? ಅಯ್ಯೋ ಮೇಡಮ್ ಅಲ್ಲ, ಬನ್ನಿ. ನೀವು ನನ್ ಕಾಲ್ನ ಸರಿ ಮಾಡ್ಬಿಟ್ರಿ, ಈಗ ನೋಡಿ ನಾನು ನನ್ನ ಸ್ವಂತ ಕಾಲಲ್ಲಿ ಹೇಗ್ ನಡೀತಾ ಇದ್ದೀನಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಮೊದ್ಲಿಗಿಂತ ಎಷ್ಟೋ ಪರವಾಗಿಲ್ಲ, ಅಂದ್ರೆ ನನ್ನ ಮಾತ್ರೆ ಸಖತ್ತ ಕೆಲಸ ಮಾಡಿದೆ ಅಂತ ಅರ್ಥ. ಸರಿ ನಾನು ಬರ್ಲ, ಅವ್ರು ಹೋಗೋಕ್ ಮುಂಚೆ ನಾನು ಮನೆ ಸೇರ್ಕೋಬೇಕು. ತಗೊಳ್ಳಿ ನಿಮ್ ಶಾಲು. ಹೌದು ಮೇಡಮ್, ನಮಗೂ ಅದೇ ಡೌಟು. ಏ ಇವ್ರು ಬೇರೆ ಒಂದೇ ಸಮನೆ ಬಾಗಿಲು ಬಡ್ಕೋತಾ ಇದ್ದಾರೆ. ನಾನ್ ನಿಮ್ಗೆ ಒಂದು ಆಶ್ಚರ್ಯ ತೋರಿಸ್ತೀನಿ, ಬನ್ರಿ. ಆಶ್ಚರ್ಯನಾ? ಅಲ್ಲಿ ನೀವ್ ನನ್ ಜೊತೆ ಬರ್ಲೇಬೇಕು, ಅವ್ರನ್ನ ನೋಡ್ಲೇಬೇಕು. ಪ್ರಿಯಾ, ಈಗ ನಿನ್ ಕಾಲ್ ಹೇಗಿದೆ? ಡಾಕ್ಟರ್
ಹಾಗೆ ಇದಾರೆ. ನಾನೇ ಅವ್ರ ಯಜಮಾನ. ಇವ್ರ ನಿಮ್ಮ ಯಜಮಾನ್ರ? ಹೌದು, ಇವರೇ ನಮ್ಮ ಯಜಮಾನ್ರು. ಅವಾಗ ನೋಡಿದ್ ಯಜಮಾನ? ಅವಾಗ ನೀವು ಯಾರನ್ನ ನೋಡಿದ್ರಿ? ಹೀಗೆ ಇರೋರ್ನ ನೀವೇ ತೋರ್ಸಿದ್ರಲ್ಲ. ನೀವು ನಾನೇ ನಿಮ್ನ ಇವ್ರ ಜೊತೆ ಕಣ್ಣಾರೆ ನೋಡಿದ್ದೀನಿ. ಅಷ್ಟೇ ಅಲ್ಲ, ನನ್ನ ಕಾಲನ್ನ ಸರಿ ಮಾಡಿದ್ರು. ನನ್ನ ಕಾಲಿಗೆ ಮರುಜೀವ ಬಂದಂಗಾಗಿದೆ. ನಂಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅವಳಿಗೆ ಸೊಂಟ ಉಳ್ಕೊಂಡಿದೆ ಅಂತೆ, ಅದಕ್ಕೆ ನಾನೇ ನನ್ನ ಕೈಯಾರೆ ದೊಡ್ಡ ಆಸ್ಪತ್ರೆಗೆ ಎತ್ಕೊಂಡು ಹೋಗ್ತೀನಿ.